ಹಾಯ್ ಹಲೋ ನಮಸ್ಕಾರ ಬೆಂಗಳೂರು. ಇವತ್ತು ನಾವು ಮಾತಾಡ್ತಿದ್ದೀವಿ ಗೊಟ್ಟಿಗೆರೆ ಹತ್ರ ಇರೋ SLV ರೆಡ್ಡಿ ಮಿಲ್ಟ್ರಿ ಹೋಟೆಲ್ ಬಗ್ಗೆ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಮಿಲ್ಟ್ರಿ ಹೋಟೆಲ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ವಿಸಿಟ್ ಮಾಡಿರುವಂಥ ಬೆಂಗಳೂರಲ್ಲಿರೋ ಅಷ್ಟು ಮಿಲ್ಟ್ರಿ ಹೋಟ್ಲಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿದೆ. ಇಲ್ಲಿನ ಆ್ಯಂಬಿಯನ್ಸ್ ಬಗ್ಗೆ ಮಾತಾಡಲೇಬೇಕು, ಬಿಕಾಸ್ ಇದನ್ನು ತುಂಬ ಅಚ್ಚುಕಟ್ಟಾಗಿ ತುಂಬ ನೀಟಾಗಿ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ. ನೀವು ಈ ಹೋಟೆಲಿಗೆ ಕಾಲಿಡ್ತಿದ್ದ ಹಾಗೆ ನಿಮಗೊಂದು ಆರ್ಟಿಸ್ಟಿಕ್ ಥೀಮ್ ಕೂಡ ಫೀಲ್ ಆಗುತ್ತೆ. ಮತ್ತು ಇದು ನಾರ್ಮಲ್ ಮಿಲ್ಟ್ರಿ ಹೋಟೆಲ್ ಅಂತ ಅನ್ಸೋದೇ ಇಲ್ಲ, ಯಾವುದೋ ಒಂದು ಸೂಪರ್ ಡಿಲಕ್ಸ್ ಫ್ಯಾಮಿಲಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಅಂತ ಅನಿಸುತ್ತೆ. ಇದೊಂದು ಪಕ್ಕ ಪಾಕೆಟ್ ಫ್ರೆಂಡ್ಲಿ ಮಿಲ್ಟ್ರಿ ಹೋಟೆಲ್ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ. ಬಿಕಾಸ್ ನೀವು ಪ್ರೈಸ್ ಲಿಸ್ಟ್ ನೋಡೋದಿದ್ರೆ ಮಟನ್ ಬಿರಿಯಾನಿ 200, ಚಿಕನ್ ಬಿರಿಯಾನಿ ಜಸ್ಟ್ 130 ರುಪೀಸ್. ಹಾಗೆ ನೀವು ಇಲ್ಲಿರೋ ಎಲ್ಲ ಐಟಮ್ಸ್ಗಳನ್ನೂ ಚೆಕ್ ಮಾಡಿದ್ರೆ ಪ್ರೈಸ್ ಏನೋ ತುಂಬಾ ಜಾಸ್ತಿ ಅಂತ ಅನಿಸೋದೇ ಇಲ್ಲ. ಪ್ರೈಸ್ ಜೊತೆಗೆ ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿತ್ತು. ಇಲ್ಲಿ ಊಟನ ಬಾಳೆ ಎಲೆಯಲ್ಲಿ ಸರ್ವ್ ಮಾಡ್ತಾರೆ. ನಾವು ಇವತ್ತು ಟ್ರೈ ಮಾಡಿದ್ವಿ ಮುದ್ದೆ ಮತ್ತು ಮಟನ್ ಚಾಪ್ಸ್. ಇದೊಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ. ಮತ್ತು ರಾಗಿ ಮುದ್ದೆ ಒಳ್ಳೆ ಬೆಣ್ಣೆ ಮುದ್ದೆ ಇದ್ದಂಗಿತ್ತು ಕಣ್ರಿ. ಮುರ್ಕೊಂಡು ಚಾಪ್ಸ್ ಜೊತೆ ತಿಂತಾ ಇದ್ದರೆ ಆಹಾ ಹಾ ಸೂಪರ್ ಆಗಿತ್ತು. ಮಟನ್ ಕೂಡ ಅಷ್ಟೇ ತುಂಬ ಪರ್ಫೆಕ್ಟಾಗಿ ಬೆಂದಿತ್ತು. ಈ ಕಾಂಬಿನೇಷನ್ನ ನೀವು ಡೆಫಿನೆಟ್ಟಾಗಿ ಇಲ್ಲಿ ಟ್ರೈ ಮಾಡಲೇಬೇಕು. ಈಗ ಬೆಂಗಳೂರಲ್ಲಿ ಕ್ರೇಜ್ ನಡೀತಾ ಇರೋದು ಮಟನ್ ಬಿರಿಯಾನಿ. ಸೊ ಇಲ್ಲಿನ ಮಟನ್ ಬಿರಿಯಾನಿ ಬಗ್ಗೆ ಮಾತಾಡೋದಾದರೆ, ನಾನು ಇದುವರೆಗೂ ಟ್ರೈ ಮಾಡಿರೋವಂಥ ಅಷ್ಟು ರೆಸ್ಟೋರೆಂಟ್ ಹೋಟೆಲ್ಗಳಲ್ಲಿ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಮಟನ್ ಬಿರಿಯಾನಿ ಇನ್ ಬ್ಯಾಂಗ್ಳೂರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿರಿಯಾನಿ ಟ್ರೈ ಮಾಡಿದ್ಮೇಲೆ ಏನಾದರೂ ಒಂದು ಐಟಮ್ ಟ್ರೈ ಮಾಡೋಣ ಅಂತ ಆ್ಯಕ್ಚುಲಿ ಆರ್ಡ್ರ್ ಮಾಡಿದ್ವಿ. ಆ್ಯಕ್ಚುಲಿ ಅಂತೂ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರು. ಟೇಸ್ಟ್ ಅಂತೂ ನಂಬರ್ ಒನ್ ಗುರು, ಬೇರೆ ಎಲ್ಲೂ ಇಂಥ ಆ್ಯಕ್ಚುಲಿ ನಾವು ತಿಂದೇ ಇಲ್ಲ. ಬೀಯಿಂಗ್ ಎ ಬ್ಯಾಂಗ್ಳೂರಿಯನ್, ಡೆಫಿನೆಟ್ಟಾಗಿ ಇಲ್ಲೊಂದ್ಸಲ ಹೋಗಿ ನೀವು ಫುಡ್ನ ಟ್ರೈ ಮಾಡಲೇಬೇಕು ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಹೋಗಿ ಟ್ರೈ ಮಾಡಿ, ಫುಡ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.